ಅದಾದ್ರೂ ಹಾಕ್ರಿ ನೀವು ಬೇರೆದ್ ಬಿಟ್ಬಿಟ್ಟು ಎರಡು ಎಗ್ ಕೊಡ್ತಾ ಇದೀವಿ ವಾರದಲ್ಲಿ, ಮುಂದೆ ನೋಡೋಣ ಇನ್ನು ಜಾಸ್ತಿ. ಒಂದ್ಸತಿ ಕೊಟ್ಟ ಮೇಲೆ ಅಂತವ್ರಿಗೆಲ್ಲ ಮತ್ತೆ ಗೌರವ ಕೂಡ ನೆಸೆಸಿಟಿ ಇಲ್ಲ, ಬೇರೆ ಏನಾದ್ರು ಹಿಂದುಳಿದ ವರ್ಗದ ಸ್ವಾಮಿಗಳು ಎಂತಕ್ಕೆ ಹಾ ಹೋಗ್ಲಿ, ಅದಕ್ಕೆ ಹೋಗ್ಲಿ, ನೋ ಪ್ರಾಬ್ಲಮ್. ನಾನೆಲ್ಲ ಬೇರೆದೇನೋ ನಿನ್ನೆ ಏನೋ ಹೇಳಿದ್ನಲ್ಲ ಅದಕ್ಕೆ ಅನ್ಕೊಂಡೆ. ಈಗ ಅವ್ರು ಹೇಳಿದ್ದಾರೆ, ಅವ್ರ ಹತ್ರ ಉತ್ತರ ಕೇಳಿ. ಐ ಡೋಂಟ್ ಥಿಂಕ್ ಇಟ್ ಈಸ್ ಇಟ್ಸ್ ಅನ್ ಇಂಡಿವಿಜುವಲ್ ಒಪಿನಿಯನ್ ಆಫ್ ಅ ಪರ್ಸನ್. ಅವ್ರು ಯಾಕೆ ಹೇಳಿದ್ದಾರೆ, ನನಗಂತೂ ಒಂದು ನಂಬರ್ ಒನ್ ಕೇಳಿಲ್ಲ, ಇನ್ನೊಂದು ಅದಕ್ಕೆ ನಾನು ಉತ್ತರ ಕೊಡ್ತಕ್ಕಂಥದ್ದು ಸಂದರ್ಭನು ನಾನು ಅವಶ್ಯಕತೆ ಇದೆ ಅಂಥೇಳಿ ಭಾವಿಸೋದಿಲ್ಲ. ಅದು ಎಲ್ಲ ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಹೇಳ್ತಾರೆ, ಹೈಕಮಾಂಡ್ ಹೆಂಗೆ ಹೇಳುತ್ತೆ ಆ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಕ್ಕಂಥ ಸಂಪ್ರದಾಯ ನಾವು ಇಟ್ಕೊಂಡಿದ್ದೀವಿ, ಹಿಂದೂ ಅಷ್ಟೇ, ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ. ಸರಿ, ಜಿ ಓ ಸಿಯವರು ಅರೆಕಾಲಿಕ ಸಿಬ್ಬಂದಿಗಳದ್ದು ಸಮಸ್ಯೆ ಹಾಗೆ ಹೊಳ್ಕೊಂಡಿದ್ದೀವಿ, ಸುಮಾರು ಒಂದು 250 ಸಿಬ್ಬಂದಿಗಳಾಗೆ ಇಲ್ಲ, ಎಲ್ಲದೂ ಅಷ್ಟೇ, ಒಂದೊಂದೇ ಒಂದೊಂದೇ ಹಂತವಾಗಿ ತೊಗೊಳ್ಳೋಣ. ನಾನು ಹೇಳ್ತಾ ಇದ್ದೇನೆ, ಸುಮಾರಷ್ಟು ಡಿಸಿಷನ್ಸ್ನ ಬಸವರಾಜರೇ ನಾವು ತೊಗೋತಾ ಇದ್ದೀವಿ, ಒಂದೊಂದೇ ಒಂದೊಂದೇ ಒಂದೊಂದೇ. ಇದ್ರದ್ದು ಕೂಡ ಹೆಚ್ಚು ಕಮ್ಮಿ ಒಂದು ಹಂತಕ್ಕೆ ಬಂದಿದೆ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಒಂದೇ ಸತಿ ಮಾಡೋಕ್ಕಾಗಲ್ಲ, ಅದು ರಿಪರ್ಕಷನ್ಸು ಏನು, ಫೈನಾನ್ಷಿಯಲ್ ಇಂಪ್ಲಿಕೇಷನ್ಸು, ಫೈನಾನ್ಷಿಯಲ್ ಇಂಪ್ಲಿಕೇಷನ್ಸ್ ಇಲ್ಲ ಅಂದರೆ ಯಾವ ರೀತಿ ಬೇರೆದು, ಇದರಿಂದ ಬೇರೆದೇನಾದ್ರು ಇಂಪ್ಲಿಕೇಷನ್ಸ್ ಆಗುತ್ತೆ ನೋಡಬೇಕಾಗ್ತದೆ. ಈ ತುಂಬ ಕ್ಯಾರಿ ಫಾರ್ವರ್ಡ್ ಸಮಸ್ಯೆಗಳನ್ನು ಹುಷಾರಾಗಿ ನೋಡಬೇಕು. ಅದು ನಾನು ಕೊಡಿ, ನಂಗೆ ಸ್ವಲ್ಪ ಟೈಮ್ ಕೊಡಿ, ಎಲ್ಲದು ಸರಿ ಆಗ್ತದೆ. ಏನು ಸರ್ಕಾರ ಅದು ನಿಮಗೆ ಗೊತ್ತಾಗುತ್ತೆ ಬೇಗ. ಈಗ ಸಿ, ಎನಿ ಪಾಲಿಸಿ ಚೇಂಜಸ್ ವಿಚ್ ವಿಲ್ ನಾಟ್ ಎಫೆಕ್ಟ್ ದೇರ್ ಸ್ಟಡೀಸ್, ಅದೊಂದು ಗ್ಯಾರಂಟಿ ತೊಗೊಳ್ಳಿ, ನೀವು ಅದನ್ನು ವರಿ ಮಾಡಕ್ಕೆ ಹೋಗ್ಬಿಡಿ. ಈಗ ಯಾಕಂದ್ರೆ ಈಗ ನಡೀತಾ ಇದೆ ಅಕಾಡೆಮಿಕ್ ಇಯರ್, ನಡೀತಾ ಇದೆ, ಏನಾದ್ರು ಬದಲಾವಣೆ ಇದ್ದರೆ ನೆಕ್ಸ್ಟಿಗೆ, ನೆಕ್ಸ್ಟಿಗೆ ಇದ್ರೆ ಅನ್ನೋದನ್ನ ಭಾಳ ಕೇರ್ಫುಲ್ಲಾಗಿ ಬದಲಾವಣೆ ಮಾಡ್ತೀವಿ ಹೊರತು ಸಡನ್ನಾಗಿ ಮಕ್ಕಳಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲ. ಆ ಪ್ರೆಷರ್ ನಾವು ತೊಗೊಳ್ತೀವಿ, ಟೀಚರ್ಸ್ ತೊಗೊಳ್ತೀವಿ, ಎಲ್ಲ ತೊಗೊಳ್ತೀವಿ, ಮಕ್ಕಳಿಗೆ ಆ ರೀತಿ ಪ್ರೆಷರ್ ಕೊಡೋದಕ್ಕೆ ಹೋಗೋದಿಲ್ಲ. ಈಗ ನೋಡಿ ಉದಾಹರಣೆ, ಸೆಕೆಂಡ್ ಇಯರ್ PUC 120,000 ಮಕ್ಕಳು, ಎಲ್ಲರೂ ಕೆಲವರು ಟೀಕಾ ಟಿಪ್ಪಣಿ ಮಾಡಿದ್ರಿ ಸೋಷಿಯಲ್ ಮೀಡಿಯಲ್ಲಿ, ಏ ಇದನ್ನು ಅವಶ್ಯಕತೆ ಇತ್ತ, ಆ ಪ್ರೆಷರ್ ಈ ಪ್ರೆಷರ್ ಅಂತ. 120,000 ಮಕ್ಕಳು ಸೆಕೆಂಡ್ ಇಯರ್ PUC ಎಕ್ಸಾಮ್ ತೊಗೊಂಡು, ಅದರೊಳಗೆ ಅಂದರೆ ಮೂರನೇ ಎಕ್ಸಾಮ್, ಸೆಕೆಂಡ್ ಸಪ್ಲಿಮೆಂಟ್ರಿ ಇದು PUC 42,000 ಮಕ್ಕಳು ಪಾಸ್ ಆಗಿದ್ದಾರೆ. ಇದು ಬೇಕೋ ಬೇಡವಾ, ಮಕ್ಕಳನ್ನ ಫೇಲ್ ಮಾಡಿ ಕೂರಿಸ್ಬೇಕಾಗಿತ್ತಾ? ಒಂದು ವರ್ಷ ಅವ್ರಿಗೆ ಅಡ್ವಾಂಟೇಜ್ ಆಯಿತು. ನಾವಾಗಲೇ ಹೈಯರ್ ಎಜುಕೇಷನ್ ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಒಂದೂವರೆ ತಿಂಗಳು ಲಾಸ್ ಆಗಿರೋದ್ರಿಂದ ಅವ್ರಿಗೆ ಸ್ಪೆಷಲ್ ಕ್ಲಾಸಸ್ಸು, ಆ ಬ್ರಿಡ್ಜ್ಗೆ ಹೆಂಗೆ ಬ್ರಿಡ್ಜ್ ಕೋರ್ಸಸ್ ಏನು ಮಾಡಬೇಕಂತ ಎಲ್ಲ ಮಾತಾಡ್ಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ಅದು ಲೀಗಲ್ ಮ್ಯಾಟ್ರಲ್ಲಿ ಇರೋದ್ರಿಂದ ಅವರು ಹ್ಯಾಂಡಲ್ ಮಾಡ್ತಾರೆ. ಅದು ಒತ್ತಾಯ ಬರ್ತಾ ಇದೆ, ತೀರ್ಮಾನ ನಾನು ಹೇಳೋದಕ್ಕೆ. ನನಗದು ಗೊತ್ತಿಲ್ಲ, ನನಗೆ ಎಷ್ಟೋ ಜನರು FIR ಅಲ್ಲ, ಕ್ರಿಮಿನಲ್ ಕೇಸ್ ಇದ್ರೂ ರಿಸೈನ್ ಮಾಡದೇ ಇರೋರು.